ಅರ್ಧ ಜನ ಈ ಕಡೆ ಎದ್ಬಿಟ್ಟವ್ರಿ, ಅರ್ಧ ಜನ ಈ ಕಡೆ ಎದ್ಬಿಟ್ಟವ್ರಿ. ಟೈಮ್ ಆಯಿತು, ಒಟ್ಟೆ ಕವ 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 ಅಂತ ಹೇಳ್ತಾ ಇರುತ್ತೆ. ಈಗ ಈ ವೇದಿಕೆಯಲ್ಲಿ ನೀವು ಕೂತ್ಕೊಳ್ಳದೆ ಹೋದ್ರೂ ಪರ್ಮನೆಂಟಾಗಿ ಒಟ್ಟೆ ಕವ 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 ಅನ್ಬೇಕಾಗತ್ತೆ. ಮಧು ಸರ್, ನಾನು ಮಧು ಸರ್ ಒಂದೇ ವಯಸ್ಸಿನವರು ಸುಮಾರು, ಹೌದು ಸರ್, ನಾವು ಇಬ್ಬರು ಒಂದೇ ಏಜ್ನವರು, 30 ವರ್ಷದ ಸ್ನೇಹ. ಡಿಸೆಂಬರ್ 3 ತಾರೀಕು ನಮ್ಮ ಉಶ್ ಸಿನಿಮಾ ರಿಲೀಸ್ ಆಗಿ 30 ವರ್ಷ. ಅದಕ್ಕೆ ಮುಖ್ಯ ಕಾರಣನೇ ಮಧು ಸರ್, ಯಾಕೆಂದ್ರೆ ನಮ್ಮ ಹಾಡುಗಳನ್ನ ರಿಲೀಸ್ ಮಾಡಿದವರು. ಈಗ ನಮ್ಮ ಮುಖ್ಯಮಂತ್ರಿ ಸರ್ ಹತ್ರ ಮಧು ಸರ್ ಕೇಳ್ತಾ ಇದ್ದೆ, ದಯವಿಟ್ಟು ಮಾಡಿಕೊಡಿ ಅಂತ. ಮಾಡ್ತಾರೆ, ಮಾಡಲೇಬೇಕು. ಯಾಕೆ ಅಂತ ಕೇಳಿ, ಯಾಕೆ ಅಂತ ಕೇಳ್ರಪ್ಪ ರೇ, ನಮ್ಮಂಥ ಬಡವರಿಗೆ, ಹಿಂದುಳಿದವ್ರಿಗೆ, ಏನು ಅಲ್ಪಸಂಖ್ಯಾತರಿಗೆ ಒಳ್ಳೇದು ಮಾಡೋಕ್ಕೆ ಅಂತ ಸ್ವಾತಂತ್ರ್ಯದ ಮುಂದೆಯಿಂದ ಬಂದಿರೋದು ನಮ್ಮ ಕಾಂಗ್ರೆಸ್ ಪಕ್ಷ. ಒಂದು ಸಿಂಹ, ಇನ್ನೊಂದು ಹುಲಿ. ಒಂದ್ಸಲ ಹಂಗೆ ಏನು ಹೇಳಿ ತಟ್ಟದ ಅಂದ್ರೆ ನಿಮ್ಮ ಕೆಲಸ ಆಗಿಬಿಡುತ್ತೆ. ಬಡವರ ಪಕ್ಷ ಒಂದೇ ಇರೋದು ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಬಡವರಿಗೋಸ್ಕರನೇ ಇರೋದು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ನಮಗೆ ಆ ಕೆಲಸನ ಮಾಡಿ ಕೊಟ್ಟೇ ಕೊಡ್ತಾರೆ. ಕಳಕಳಿಯಿಂದ ನಾನು ಮನವಿ ಮಾಡ್ಕೊತೀನಿ ಸರ್. ಒಂದೇ ಒಂದು ಲೈನು, ಏನ್ ಚೆನ್ನಾಗ್ ಕಾಣಿಸ್ತಾವ್ ನಮ್ಮೀ ಚಲ ಮರದವ್ವಾ, ಏನ್ ಚಂದ ಕಾಣಿಸ್ತಾವ್ ನಮ್ ಈ ಚಲ ಮರದವ್ವಾ, ನೀವು ನಾವು ಸೇರಿಕೊಂಡ್ರೆ ಎಂತ ಮಜವವ್ವ, ಏನ್ ಚಂದ ಕಾಣಿಸ್ತಾವ್ ನಮ್ ಈಡಿಗ ಜನರವ್ವಾ, ನೀವು ನಾವು ಸೇರಿಕೊಂಡ್ರೆ ಎಂತ ಮಜವವ್ವ, ಯವ್ವಾ ಸೇರಿಕೊಂಡ್ರೆ ಎಲ್ರಿಗೂ ಒಳ್ಳೇದಾಗ್ಲಿ. ಈ ವೇದಿಕೆಗೆ ನನ್ನನ್ನು 2 ಲೈನು ಮಾತಾಡ್ಸಕ್ಕೆ ಬಿಟ್ಟಂತ ನಮ್ಮ ಎಲ್ಲ ವೇದಿಕೆ ಮೇಲೆ ಎಲ್ಲ ಗಣ್ಯರಲ್ಲಿ ಸ್ವಾಮಿಗಳಿಗೆ, ಪೂಜ್ಯರಿಗೆ, ಎಲ್ಲ ನಮ್ಮ ಅಧಿಕಾರಿಗಳಿಗೆ ನಾನು ವಂದಿಸ್ತಾ ನಿಮ್ಗೆಲ್ರಿಗೂ ನಮಸ್ಕಾರ ಮಾಡ್ತಾ ಇದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್, ತುಂಬ ಹೃದಯದ ವಂದನೆಗಳು. ಶ್ರೀಯುತ ಸಾಧು ಕೋಗಿಲ ಅವರಿಗೆ ಸಂಘದ ಪರವಾಗಿ ಗೌರವ ಸಮರ್ಪಣೆಯನ್ನ ಮಾಡಲಿದ್ದಾರೆ. ದಯಮಾಡಿ ತಾವು ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಮುಂದಿನ ಕಾರ್ಯಕ್ರಮ. ಬಂಧುಗಳೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಶಿವಣ್ಣ ಅವರು ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ. ಅದಕ್ಕೂ ಮೊದಲು ಸಂಘದ ಭಿನ್ನವತ್ತಳೆಯ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.